ಸಿದ್ದರಾಮಯ್ಯವರು ಎಮೋಷನಲ್ ಆಗಿಬಿಟ್ಟಿದ್ದಾರಂತೆ ಮುಡಾಕೇಸಲ್ಲಿ ಕೇಸಲ್ಲೋ ಅಥವಾ ಮುಡಾಕೇಸ್ ಅಲ್ಲೋ ಯಾವುದೋ ಒಂದು ವರ್ಣ ಜನರು ಮುಂದೆ ಇವತ್ತೋರೇನೋ ಒಂದು ಭಾಷಣ ಮಾಡಿದ್ದಾರೆ ಯಾವುದೋ ಕಾರ್ಯಕ್ರಮದಲ್ಲಿ ಐದು ವರ್ಷ ನಾನೇ ಸಿ ಎಮ್ ಅಂತಿದ್ರಲ್ಲ ಈಗ ಹಂಗಂದಿಲ್ಲ ಸ್ವಲ್ಪ ವರಸೆ ಬದಲಾಯಿಸಿ ಐನೂರು ನಾಲ್ಕು ಕೋಟಿ ಮುಲಿದ ಅಭಿವೃದ್ಧಿ ಕಾರ್ಯ ಎಲ್ಲ ಚಾಲನೆ ಕೊಟ್ಕೊಂಡಿದ್ದಾರೆ ನಾನು ಎಷ್ಟು ದಿನ ಸಿ ಎಮ್ ಆಗಿರ್ತೀನೋ ಗೊತ್ತಿಲ್ಲ ಅಷ್ಟು ದಿನ ಬಡವ್ರ ಕೆಲಸ ಮಾಡ್ತೀನಿ ಅಂತ ಮಾಡಿ ನನಗೆ ಒಬ್ಬ ಚೀಫ್ ಮಿನಿಸ್ಟರ್ನ ತೋರಿಸ್ರಪ್ಪ ಯಾರಾದ್ರೂ ನಾನು ಶ್ರೀಮಂತರ ಪರ ಕೆಲಸ ಮಾಡುತ್ತೇನೆ ಅನ್ನುವ ಒಬ್ರನ್ನ ತೋರಿಸ್ರಪ್ಪ ಎಲ್ಲರೂ ಬಡವರ ಪರವಾಗಿ ಎಲ್ಲರೂ ಬಡವರ ಪರಾನೇ ಪರ ಅಷ್ಟೇ ಆದರೆ ಬಡವರು ಬಡವರಾಗೇ ಇರ್ತಾರಷ್ಟೇ ಎಷ್ಟು ಜನ ವರ್ಷದಲ್ಲಿ ತೋರಿಸ್ಬೇಕು ಯಾವ ಚೀಫ್ ಮಿನಿಸ್ಟರ್ ತೋರಿಸಿ ಇಂಡಿಯಾಲೇ ತೋರಿಸಿಪ್ಪ ಕರ್ನಾಟಕ ಬೇಡ ಯಾವ್ದಾರು ಚೀಫ್ ಮಿನಿಸ್ಟರ್ ಒಬ್ಬ ಹೊರಕ್ಕೆ ಬಂದು ನಾನು ಶ್ರೀಮಂತರ ಪರ ಕೆಲಸ ಮಾಡುತ್ತೇನೆ ಅಂತ ಹೇಳಿ ಯಾರೊಬ್ರು ತೋರಿಸ್ರಪ್ಪ ಸ್ಟ್ಯಾಂಡರ್ಡ್ ಐದು ವರ್ಷದಲ್ಲಿ ನಾವು ಬಡವರನ್ನ ಶ್ರೀಮಂತರಾಗಿ ಮಾಡಿದ್ವಿ ಅಂತ ಮಾಡಿದ್ದಕ್ಕೆ ಎಪ್ಪತ್ತೈದು ವರ್ಷ ಆದರೂ ಹಿಂಗೆ ಇರೋದು ದೇಶ ಎಂಬತ್ತು ಪರ್ಸೆಂಟ್ ತೊಂಬತ್ತು ಎಂಬತ್ತಾರು ಪರ್ಸೆಂಟ್ ಜನಕ್ಕೆ ಬಿ ಪಿ ಎಲ್ ಕಾರ್ಡ್ ಕೊಟ್ಕೊಂಡ್ರ ಅದು ಲಜ್ಗೇಟ್ ಅವರು ಬಿ ಪಿ ಎಲ್ ಕಾರ್ಡ್ ಕೊಟ್ಟರಿಂದ ಅರ್ಥ ಏನು ಅವನು ಕಳ್ಳನೋ ಸುಳ್ಳಾನೋ ಕೊಟ್ರಿಂದ ಅರ್ಥ ಏನು ಅವನು ಬಿಲೋ ಪಾವರ್ಟಿ ಲೈನ್ ಬಡತನ ರೇಖೆಯಿಂದ ಕೆಳಗಿದ್ದಾನೆ ಅಂತ ರಾಜ್ಯದಲ್ಲಿ ಎಂಬತ್ತಾರು ಪರ್ಸೆಂಟ್ ಬಡತನ ರೇಖೆಯಿಂದ ಕೆಳಗಿದೆ ದೇಶಕ್ಕೆ ಎಪ್ಪತ್ತೈದು ವರ್ಷ ಆಯಿತು ಇದು ಬಡವರ ಪರ ಕೆಲಸ ಎಲ್ಲರದುವೆ ಸ್ಟಿಲ್ ಚೀಫ್ ಮಿನಿಸ್ಟರ್ ತೇ ಹೇಳಿದ್ದಾರೆ ನಾ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ ದಟ್ಸ್ ಓಕೆ ದಟ್ಸ್ ಇಸ್ ಇದು ಅದು ಮೂಢ ವಿಚಾರಕ್ಕೆ ಸಿ ಎಮ್ ಆಗಿ ಹೋಗಿ ನನಗೆ ಈವರೆಗೂ ನನಗೊಂದು ಸ್ವಂತ ಮನೆ ಇಲ್ಲ ಅಂತ ನಿಜ ಅವ್ರಿಗೊಂದು ಮನೆ ಇಲ್ಲ ನಾನು ಒಪ್ಕೋತೀನಿ ಒಂದು ಮನೆ ಕಟ್ಟಿದ್ರು ಮೈಸೂರಲ್ಲಿ ಅದು ಆ ಸೈಟನ್ನು ತಗೊಂಡಾಗ ಪಕ್ಕದ ಸೈಟ್ ದಿನ ಎಂಟಡಿನೋ ಆರಡಿನೋ ಸೇರ್ಕೊಂಡು ದಿನ ದಿನೋ ಗೋಜಲ ಆಗೋಯ್ತದ ಹಂಗಾಗಿ ಅದು ಹೋಯ್ತದು ಹೋಯ್ತು ಇನ್ನೊಂದು ಕಟ್ತಾ ಇದ್ದಾರೆ ಅದನ್ನು ಅದೇನು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್ ಟೈಪ್ ಆರ್ ವರ್ಷದಿಂದ ಅಂತ ನನಗೆ ಬಂದಿರೋ ಸುದ್ದಿ ಅದು ಅಷ್ಟು ತಡವಾಗಿ ಕಟ್ಕತ್ತಿದಾರೋ ಗೊತ್ತಿಲ್ಲ ಇಲ್ಲ ಕಾಂಟ್ರಾಕ್ಟರ್ಸಿ ಇಲ್ಲ ಇಲ್ದಿರು ಪ್ರೆಷರ್ ಹಾಕಿಲ್ಲ ಹೋಟೆಲ್ ಕಟ್ಟಿಲ್ಲ ಆ ಮನೆ ಇನ್ನೂ ಮುಗಿದಿಲ್ಲ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಅವ್ರಿಗೆ ಸ್ವಂತ ಮನೆ ಇಲ್ಲ ನಾನಿರೋದು ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೇನ ಏನೋ ಗೊತ್ತಿರೋ ಅವ್ರು ಬಾಡಿಗೆ ಕೊಡ್ತಾರಂತ ಬಾಡಿಗೆ ಮನೆಯಲ್ಲಿ ಗೊತ್ತಾ ಯಾರು ಗೊತ್ತಿರೋ ಪರಿಚಯ ಪರಿಚಯಿತರ ಮನೆಯಲ್ಲಿ ಇರಬೇಕು ಅವರು ನೀವೇ ನನ್ನ ಮಾಲೀಕರು ಅಂತ ಹೇಳಿದ್ದಾರಂತೆ ಯಾರು ಜನ ಜನ ಓ ಐ ಸಿ ಗ್ಯಾರಂಟಿಗಳಿಂದ ಕರ್ನಾಟಕ ದಿವಾಳಿ ಆಗಿಲ್ಲ ಅದ ಅದನ್ನು ಸುಮ್ಮನೆ ಬಿಡ್ತಾ ಇರಬೇಡಿ ನೀವು ಆಗ್ತೀರಿ ಆಗೋ ಸನ್ನಿವೇಶ ಬರುತ್ತೆ ಆಗಬೇಕಾಗತ್ತೆ ನೀವು ನಿಮಗೆ ಬೇರೆ ದಾರಿ ಇಲ್ಲ ಹಾಗಿದ್ರೆ ದಿವಾಳಿ ಆಗಿಲ್ಲ ದಿವಾಳಿ ಆಗಿಲ್ಲ ಅಂದ್ರೆ ಕಾಸ್ಯಕ್ ರಿಲೀಸ್ ಮಾಡೋಕ್ಕಾಗ್ತಿಲ್ಲ ಯಾವುದಕ್ಕೂ ಇಲ್ಲ ವರ್ಲ್ಡ್ ಬ್ಯಾಂಕ್ ಸಾಲ ಯಾಕೆ ನಿಮಗೆ ಇನ್ನು ಎಷ್ಟು ಸಾಲ ತೆಗಿತೀರಿ ಎಷ್ಟು ಸಾಲ ತೆಗಿತೀರಿ ಇನ್ನುವೇ ಈಗಲೇ ಒಂದು ರೂಪಾಯಿನಲ್ಲಿ ಸಾಲ ಮೂಲ ಬಡ್ಡಿ ಸಂಬಳ ಪಿಂಚಣಿ ಅದಾಗಲೇ ಅರವತ್ತು ಎಪ್ಪತ್ತು ಪೈಸೆಗೆ ಬಂದು ಆಗೋಗಿದೆ ಅರವತ್ತೈದು ಪೈಸಕ್ಕೆ ಇನ್ನೇನು ಸಲ ತೆಗೆಯೋದು ನೀವು ನೀವು ತೆಗೆದು ಒಂಟು ಬಿಟ್ಟ್ರಿ ಹೇಳಿದ್ರಲ್ಲ ಎಷ್ಟು ದಿನ ಇರ್ತೀನೋ ಅಂತ ನೀವೇನು ಎಷ್ಟು ದಿನ ಇರ್ತೀರೋ ಹೋದ್ರಿ ನೆಕ್ಸ್ಟ್ ಬರೋ ಅವನು ಸತ್ತ ಅತಿಥಿ ನಿಭಾಯಿಸೋದೇಕ ಎಸ್ ನಾನು ಎಲ್ಲಿವರೆಗೆ ಇರ್ತೀನಿ ಅಲ್ಲಿವರೆಗೆ ಬಡವ್ರ ಪರವಾಗಿ ಇರ್ತೀನಿ ಸಾಮಾಜಿಕ ನ್ಯಾಯದ ಪರವಾಗಿರ್ತೀನಿ ನಿಮಗೆ ಈ ಸಿದ್ದರಾಮಯ್ಯ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ ಹೊರತು ಆ ಗೌರವ ಮಾಡ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಒಬ್ಬ ಮುಖ್ಯಮಂತ್ರಿ ಆಗಿ ಮೈಸೂರಿನಲ್ಲಿ ನಾನು ಈಗ ಮನೆ ಕಟ್ತಾ ಇದ್ದೀನಿ ನಲವತ್ತು ವರ್ಷಗಳಿಂದ ಸ್ವಂತ ಮನೆ ಇಲ್ಲ ನಾವು ಐದು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಇಟ್ಕೊಂಡಿದೀವಿ ಎಲ್ಲಿ ಇಟ್ಕೊಂಡಿದ್ದೀರಿ ಸರ್ ಸುಮ್ಮನೆ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಚೆನ್ನಾಗಿ ಓಡ್ತಾ ಇದ್ದೀರಿ ಇದು ನಮ್ಮ ನಮ್ಮ ಪಕ್ಕದ ಮನೆ ಸಾಲ ಮಾಡ್ದಂಗೆ ಆ ಮನೆ ಸಾಲದಲ್ಲಿ ಹತ್ತು ರೂಪಾಯಿ ಈ ಮನೆ ಸಾಲಕ್ಕೆ ಹದಿನಾರು ರೂಪಾಯಿ ಹತ್ತು ರೂಪಾಯಿ ಅಲ್ಲಿ ಕೊಡು ಆರು ರೂಪಾಯಿ ವಾಸ ಅದು ನೆಕ್ಸ್ಟ್ ಮನೆ ಸಾಲಕ್ಕೆ ಇಪ್ಪತ್ತು ರೂಪಾಯಿ ಅಲ್ಲಿಗೆ ಹದಿನಾರು ರೂಪಾಯಿ ಕೊಡು ಮತ್ತೆ ನಾಲ್ಕು ರೂಪಾಯಿ ಈ ವ್ಯವಹಾರದಲ್ಲಿ ಇದ್ದೀರಿ ಹಂಗೆ ಮಾಡ್ತೀರದು ಎಲ್ಲ ಇಟ್ಕೊಂಬಿಟ್ಟಿದ್ದೀರಿ ಎಲ್ಲಿ ಇಟ್ಕೊಂಬಿಟ್ಟಿದ್ದೀರಿ ನಿಮ್ಮ ಹತ್ರ ಸುಮ್ಮನೆ ಹೇಳ್ತಾರೆ ಮನೆಯದೆಲ್ಲ ಕರೆಕ್ಟ್ ರಾಜಕಾರಣದ ಬಹುತೇಕ ರಾಜಕಾರಣಿಗಳಲ್ಲಿ ಆ ವಿಚಾರದಲ್ಲಿ ನಾನು ಹೇಳ್ತಿರೋದು ಅಂದರೆ ತೀವ್ರ ಭ್ರಷ್ಟತೆ ದುರಾಸೆಯ ರಾಜಕಾರಣ ಆ ವಿಚಾರದಲ್ಲಿ ನಾನು ಹೇಳ್ತಿರೋದು ಹೀ ಇಸ್ ಒನ್ ಅಮಾಂಗ್ ದ ಬೆಟರ್ ಅದನ್ನು ಯು ಕ್ಯಾನ್ ಬಿ ನೈ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅಂತ ತೋರಿಸಿಲ್ಲ ಅಷ್ಟನ್ನು ನಾನು ಆ ಕ್ರೆಡಿಟ್ ಅನ್ನು ಅವ್ರಿಗೆ ಕೊಡ್ತೀವಿ